ನಮಸ್ಕಾರ ಎಲ್ರಿಗೂ ಕುಕ್ಕಿಂಗ್ ವಿತ್ ಶ್ವೇತಾ ರಾಜನ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮಗೆ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬದ ವಿಶೇಷ ಎಳ್ಳು ಬೆಲ್ಲ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ನೀವು ಈ ರೀತಿ ಸಣ್ಣ ಸಣ್ಣ ಬೆಲ್ಲದಚ್ಚೆನ ತೊಗೊಳ್ಳಿ ಇದನ್ನು ಕಟ್ ಮಾಡೋಕ್ಕೆ ತುಂಬ ಈಸಿ ನೋಡಿ ಈ ರೀತಿ ಚಾಕುಲ್ ಕಟ್ ಮಾಡಿದ್ರೆ ಕಟ್ ಆಗತ್ತೆ ಇದನ್ನು ನೀವು ಇಳಿಗೆ ಮನೆ ಸಹಾಯದಿಂದ ಈ ರೀತಿ ಸಣ್ಣ ಸಣ್ಣಕ್ಕೆ ಹೆಚ್ಕೋಬೋದು ನೋಡಿ ಇಲ್ಲಿ ನಾನು ಒಂದು ಪ್ಲೇಟಲ್ಲಿ ಹೆಚ್ಕೊಂಡಿದ್ದೀನಿ ಕೊಬ್ಬರಿಯನ್ನು ಸಹ ಈ ರೀತಿ ಸಣ್ಣ ತುರಿ ಇರೋವಂಥ ಇದರಲ್ಲಿ ಮೇಲ್ಗಡೆ ಸ್ಕಿನ್ನೆಲ್ಲ ಈ ರೀತಿ ತುರ್ಕೊಳ್ಳಿ ತುರ್ಕೊಂಡ ನಂತರ ಈ ಈ ಬೆಳ್ಳಗಿರೋದೇನಿದೆ ಅದನ್ನು ಸಹ ಇಳಿಗೆ ಮನೆ ಸಹಾಯದಿಂದ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಳ್ಳಿ ಬೆಲ್ಲನ ಮತ್ತು ಕೊಬ್ಬರಿಯನ್ನು ಬಿಸಿಲಲ್ಲಿ ಒಣಗಿಸ್ಕೊಳ್ಳಿ ಹಾಗೆ ಇದನ್ನು ಬೆ ಬೆರೆಸ್ಬೇಡಿ ಯಾಕೆಂದರೆ ಬೂಸ್ಟ್ ಬಂದ್ಬಿಡುತ್ತೆ ಅದರಿಂದ ಜಾಸ್ತಿ ದಿನ ಇಟ್ಕೊಂಡು ತಿನ್ಬೇಕು ಅನ್ನಾಗಿದ್ರೆ ಬಿಸಿಲಲ್ಲಿ ನೋಡಿ ಒಣಗಿಸಿಟ್ಟಿದ್ದೀನಿ ನಾನು ಇದನ್ನು ಇವಾಗ ಕಡಲೆಕಾಯಿ ಬೀಜನ ಸ್ವಲ್ಪ ಇದು ಮೇಲ್ಗಡೆ ಸಿಪ್ಪೆಯೆಲ್ಲ ಈ ರೀತಿ ಬಿಟ್ಕೊಳ್ಳುತ್ತಲ್ಲ ಅಲ್ಲಿ ತನಕ ಇದನ್ನ ಹುರ್ಕೊಳ್ಳಿ ಇದನ್ನ ತುಂಬ ಬ್ರೌನಿಷ್ ಆಗಿ ಏನು ಹುರ್ಕೋಬೇಡಿ ನೋಡಿ ಈ ರೀತಿ ಈಗ ಅಂದರೆ ಈಗ ಚ ಮೇಲ್ಗಡೆ ಇರೋ ಸಿಪ್ಪೆ ಬಂದ್ಬಿಡತ್ತೆ ಈಗ ಅದನ್ನು ಬಿಡಿಸಿ ಬಿಡಿಸಿ ನೋಡಿ ಈ ರೀತಿ ಇಟ್ಕೊಂಡಿದ್ದೀನಿ ನಾನು ಎಳ್ಳನ್ನು ಸ್ವಲ್ಪ ಬೆಚ್ಚಗಾಗೋ ಅಷ್ಟು ಹುರ್ಕೊಳ್ಳಿ ಇದು ಒಂಥರ ಲೈಟಾಗಿ ಗಮ್ಮಂತ ಸ್ಮೆಲ್ ಬರುತ್ತೆ ಅಲ್ಲಿ ತನಕ ಹುರ್ಕೊಳ್ಳಿ ತುಂಬ ಗೋಲ್ಡನ್ ಬ್ರೌನ್ ಆಗೋ ಥರ ಏನು ಹುರ್ಕೋಬೇಡಿ ಇದನ್ನು ಇವಾಗ ಇದನ್ನೆಲ್ಲ ಹುರ್ಕೊಂಡ ನಂತರ ನೋಡಿ ನಾನು ಕೊಬ್ಬರಿಯನ್ನು ಮತ್ತು ಬೆಲ್ಲನ ಬಿಸಿಲಲ್ಲಿ ಒಣಗಿಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈಗೆಲ್ಲ ರೆಡಿಯಾಗಿದೆ ಕೊಬ್ಬರಿ ಹುರಗಡ್ಲೆ ಎಳ್ಳು ಕಡಲೆಕಾಯಿ ಬೀಜ ಬೆಲ್ಲ ಇದಿಷ್ಟು ರೆಡಿಯಾಗಿದೆ ಇವಾಗ ಇದನ್ನು ನಾವು ಮಿಕ್ಸ್ ಮಾಡೋಣ ಒಂದು ಬೌಲ್ಗೆ ಈ ಎಲ್ಲ ಪದಾರ್ಥಗಳನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಕ್ಯಾಲ್ಶಿಯಮ್ಮು ಪೊಟ್ಯಾಷಿಯಮ್ಮು ಜಿಂಕು ವಿಟಮಿನ್ಸು ಬಯೋಟಿನ್ಸು ಇವೆಲ್ಲ ನಮಗೆ ಸಿಗುತ್ತೆ ಆದ್ದರಿಂದ ಇದನ್ನು ವರ್ಷಕ್ಕೊಮ್ಮೆ ಮಾಡಿಕೊಂಡು ತಿನ್ನಿ ಎಳ್ಳು ಬೆಲ್ಲನ ತಿನ್ನಿ ಒಳ್ಳೆ ಮಾತಾಡಿ ಅಂತ ಒಂದು ಮಾತೇ ಇದೆ ನೀವು ತಿನ್ನಿ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಕಳಿದ್ರೆ ಪುಟ್ ಪುಟ್ಟ ಮಕ್ಕಳಿದ್ರೆ ಅಕ್ಕಪಕ್ಕದ ಮನೆಯವ್ರಿಗೂ ಸಹ ಇದನ್ನು ಹಂಚಿ ಎಳ್ಳು ಬೆಲ್ಲ ತಿನ್ನಿ ಒಳ್ಳೆ ಮಾತಾಡಿ ಎಲ್ಲರಿಗೂ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಹೆಣ್ಮಾಡ್ತಾ ಇದ್ದೀನಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್